ಸ್ನೇಹಿತರೆ, ಇವತ್ತು ಪ್ರತಿಭಟನೆ ನಾವೆಲ್ಲ ಮಾಡ್ತಾ ಇರೋದು ಮಾಡಾಳ್ ವಿರೂಪಾಕ್ಷಪ್ಪ 8 ಕೋಟಿ ಇವತ್ತು ಅವರ ಮನೆಯಲ್ಲಿ ಕಚೇರಿಗಳಲ್ಲಿ ಲೋಕಾಯುಕ್ತ ರೇಡಲ್ಲಿ ಸಿಕ್ಕಿರೋದು. 8 ತಿಂಗಳಿಂದ 1 ವರ್ಷದಿಂದ ಸುಮಾರು ಮನೀಷ್ ಸಿಸೋಡ ಅವರ ಮನೆಗಳ ಮೇಲೆ, ಕಚೇರಿಗಳ ಮೇಲೆ, ಅವರು ಓದಿರೋ ಊರುಗಳ ಮೇಲೆ ಎಲ್ಲಾ ಕಡೆಗೂ ರೇಡ್ ಮಾಡಿದ್ರು. ಸಿಕ್ಕಿರೋದು ಬರೀ 10,000 ರೂಪಾಯಿ ಮಾತ್ರ. ಅದಕ್ಕೇನೆ ಇವತ್ತು ಸಿ ಬಿ ಅವರು ಅವ್ರನ್ನ ಜೈಲಲ್ಲಿ ಹಾಕಿ ಇವತ್ತು ತಿಹಾರ್ ಜೈಲಿಗೆ ಕಳಿಸಿದ್ದಾರೆ. ಮಾಡಾಳ್ ವಿರೂಪಾಕ್ಷಪ್ಪನ ಯಾವಾಗ ಕಳಿಸ್ತೀರಾ? ಸಿ ಬಿ ಐ ಅವರಾಗಿರ್ಲಿ, ಇ ಡಿ ಅವರಾಗಿರ್ಲಿ ಅಥವಾ ಲೋಕಾಯುಕ್ತವರಾಗಿರ್ಲಿ, ಎಷ್ಟು ರಾಜಾರೋಷವಾಗಿ ಅವರು ಒಂದು ರ್ಯಾಲಿಯನ್ನ ರೋಡ್ ಶೋನ ಮಾಡ್ಕೊಂಡ್ಬಂದು ಮನೆಗೆ ಹೋಗ್ತಾ ಇದ್ದಾರೆ, ಎಷ್ಟು ಭ್ರಷ್ಟಾಚಾರ ಮಾಡಿದ್ರೆ ಅಷ್ಟು ರಾಜಾರೋಷವಾಗಿರಬಹುದು ಅಂತ ಹೇಳಿ ಇವತ್ತು ಬಿಜೆಪಿ ಸರ್ಕಾರ ಇಡೀ ದೇಶದಲ್ಲಿ ಇವತ್ತು ತೋರಿಸ್ಕೊಡ್ತಾ ಇದೆ. ಸಿ ಬಿ ಅವ್ರಿಗೆ, ಇ ಡಿ ಅವ್ರಿಗೆ, ಐ ಟಿ ಅವ್ರಿಗೆ ಕಣ್ಣು ಕಾಣಿಸ್ತಾ ಇಲ್ವಾ? ಕಣ್ಣಿಗೇನಾದ್ರೂ ಕಪ್ಪು ಬಟ್ಟೆ ಕಟ್ಕೊಂಡಿದ್ದೀರಾ ನೀವು ಅಥವಾ ಜಾಣ ಮೌನ ವಹಿಸಿದಿರಾ? ಸಿ ಬಿ ಐ ಅವ್ರಿಗೆ ನೋಡಿ, ಯಾರು ಕಂಪ್ಲೇಂಟ್ ಕೊಟ್ಟಿರೋದಲ್ಲ, ಇಲ್ಲಿ ಲೋಕಾಯುಕ್ತನೇ ನಮ್ಮ ರಾಜ್ಯದ ಸಂಸ್ಥೆ ರೇಡ್ ಮಾಡಿ ಇವತ್ತು ನಿಮಗೆ ತೋರಿಸ್ಕೊಟ್ಟಿದೆ. 8 ಕೋಟಿ ಸಿಕ್ಕಿದೆ ಅಂತ ಹೇಳಿ 8 ಕೋಟಿ ಸಿಕ್ಕಿರೋರ್ನ ಇವತ್ತು ರಾಜಾರೋಷವಾಗಿ ಹೊರಗಡೆಗೆ ಬಿಟ್ಟಿದ್ದೀರಾ? 10,000 ರೂಪಾಯಿ ಸಿಕ್ಕಿರೋರ್ನ ಇವತ್ತು ಜೈಲಲ್ಲಿ ಕೂಡಿಸ್ತಾ ಇದ್ದಾರೆ. ಮನೀಷ್ ಸಿಸೋಡಿ ಅವರು ಮಾಡಿರೋ ತಪ್ಪಾದ್ರೂ ಏನು, ಇಡೀ ದೇಶದ ಎಲ್ಲಾ ಬಡ ಮಕ್ಳಿಗೂ ಒಳ್ಳೆ ಶಿಕ್ಷಣ ಕೊಡಬೇಕು, ಒಳ್ಳೆ ಆರೋಗ್ಯ ಕೊಡಬೇಕು, ಅವರನ್ನ ಸಮಾನತೆಯಾಗಿ ಸಮಾನರಾಗಿ ಇಡೀ ದೇಶದಲ್ಲೇ ಬರಬೇಕು ಅಂತ ಕಷ್ಟಪಟ್ಟಿತ್ತಪ್ಪ. ಬಿಜೆಪಿ ಅವರಿಗೆ, ಕಾಂಗ್ರೆಸ್ ಅವರಿಗೆ ಎಲ್ಲಾರ್ಗು ಶಿಕ್ಷಣ ಅನ್ನೋದು ಒಂದು ಬಿಸ್ನೆಸ್ ಆಗೋಗ್ಬಿಟ್ಟಿದೆ. ಈ ಒಂದು ಮಾಫಿಯಾ ಏನಿದೆ, ಆ ಒಂದು ಮಾಫಿಯಾ ವಿರುದ್ಧ ದೆಹಲಿ ಸರ್ಕಾರ, ಆಮ್ ಆದ್ಮಿ ಪಾರ್ಟಿ, ಮನೀಷ್ ಸಿಸೋಡಿ ಅವರು ಕೆಲಸ ಮಾಡಿದ್ದಾರೆ. ಅದೊಂದೇ ಕಾರಣಕ್ಕೆ ಇವತ್ತು ಅವ್ರನ್ನ ಜೈಲಿಗೆ ಹಾಕಿದ್ದಾರೆ. ಮಾಡಾಳ್ ವಿರೂಪಾಕ್ಷಪ್ಪ ಅಂತ ಅವ್ರನ್ನ ಇವತ್ತು ರಾಜಾರೋಷವಾಗಿ ಹೊರಗೆ ಹೋಗೋ ತರ ಬಿಟ್ಟಿದ್ದಾರೆ. ಒಂದು ಧಿಕ್ಕಾರ ಇರಲಿ ಈ ಒಂದು ರಾಜ್ಯ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ. ಏನಿವತ್ತು ರಾಜ್ಯದಲ್ಲಿ ಇವತ್ತು ಭ್ರಷ್ಟಾಚಾರ ಆಗ್ತದೆ ಎಲ್ಲ ನಿಲ್ಬೇಕು ಅಂದ್ರೆ ಪೊರಕೆ ಒಂದೇ ಪರಿಹಾರ, ಆಮ್ ಆದ್ಮಿ ಪಕ್ಷಕ್ಕೆ ಒಂದು ಅವಕಾಶ ಕೊಡಿ.